ಬೆಳ್ಳಂಬೆಳಗ್ಗೆ ಸಿಸಿಬಿ ಪೊಲೀಸರು ರೌಡಿ ಶೀಟರ್ಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ನೋಟೋರಿಯಸ್ ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿ ನಡೆಸಿದ ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ನೇತೃತ್ವದ 100ಕ್ಕೂ ಹೆಚ್ಚು ಸಿಸಿಬಿ ಅಧಿಕಾರಿಗಳು ದಾಳಿ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪತ್ರಗಳನ್ನ ಮಾರಕಾಸ್ತ್ರಗಳನ್ನ ಪತ್ತೆ ಹಚ್ಚಿದ್ದಾರೆ. ಚಾಕು, ಡ್ರಾಗರ್, ಲಾಂಗು, ಮಚ್ಚುಗಳನ್ನ ವಶಪಡಿಸಿಕೊಂಡಿರುವ ಅಧಿಕಾರಿಗಳು ರೌಡಿಗಳ ವಶದಿಂದ ಪ್ರಜ್ಞೆ ತಪ್ಪಿಸಿ ಕೃತ್ಯವೆಸಗಲು ಬಳಸ್ತಿದ್ದ ಕೋಬ್ರಾ ಸ್ಪ್ರೇ ಟಿನ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅಮಾಯಕರ ಮೇಲೆ ಸ್ಪ್ರೇ ಹೊಡೆದು ಅಪಹರಿಸಿ ಸುಲಿಗೆ ಮಾಡುತ್ತಿದ್ದ ರೌಡಿಗಳ ಬಳಿ ಇದ್ದ ಐಷಾರಾಮಿ ಕಾರುಗಳು, ಬ್ಯಾನ್ ಆದ ಹಳೆಯ ನೋಟುಗಳನ್ನು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ದಾಳಿಯ ನಂತರ ರೌಡಿ ಶೀಟರ್ಗಳನ್ನು ಸಿಸಿಬಿ ಕಚೇರಿಗೆ ಕರೆತಂದು ರೌಡಿಗಳನ್ನು ಸಾಲಾಗಿ ನಿಲ್ಲಿಸಿ ವಾರ್ ಮಾಡಿದ್ದಾರಂತೆ. ಇನ್ನು ಸಿಸಿಬಿ ಡಿಸಿಪಿ ರೌಡಿ ಶೀಟರ್ಗಳಿಗೆ ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ, ಹುಷಾರೆಂದು ಎಚ್ಚರಿಕೆ ನೀಡಿದ್ದಾರಂತೆ. ರೌಡಿ ಶೀಟರ್ಗಳಾದ ಮುಲಾಮ್, ತನ್ವೀರ್, ಲಕ್ಷ್ಮಣ್, ಮಾಹಿಂ, ಜೆಸಿಬಿ ನಾರಾಯಣ ಸೇರಿ 11ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿ ನಡೆಸಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. ಒಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆಯೇ ರೌಡಿ ಶೀಟರ್ಗಳಿಗೆ ಸಿಸಿಬಿ ಪೊಲೀಸರು ಚುರುಕು ಮುಟ್ಟಿಸಿದ್ದು ಎಲ್ಲರಿಗೂ ವಾರ್ನಿಂಗ್ ನೀಡಿದ್ದಾರೆ.